ರಾಷ್ಟ್ರೀಯ ಅಧ್ಯಕ್ಷರು ಎಚ್ ಡಿ ದೇವೇಗೌಡರು ಸಾಹೇಬರು ಹಾಗೂ ಹಲವಾರು ಹಿರಿಯರು ಗಣ್ಯರು ಹಾಗೂ ಮುಖಂಡರುಗಳು ನಮ್ಮ ಪಕ್ಷದ ಎಲ್ಲ ಶಾಸಕರುಗಳು ಇವತ್ತೇನು ಸೇರಿದ್ದಾರೆ, ನನ್ನ ಪಕ್ಷ ಇವತ್ತು ನನಗೆ ಟಿಕೆಟ್ ಕೊಡುವ ವಿಚಾರವಾಗಿ ಇವತ್ತು ಮಂಡ್ಯ ಜಿಲ್ಲೆಯ ಎಲ್ಲ ಶಾಸಕರುಗಳು ಕೂತ್ಕೊಂಡು ಇವತ್ತು ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಎಲ್ಲ ಮುಖಂಡರುಗಳು ಹಾಗೂ ಬಹುತೇಕ ಕಾರ್ಯಕರ್ತರುಗಳ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಇಲ್ಲಿಯ ಜನಗಳ ಅಭಿಪ್ರಾಯಗಳನ್ನ ಸಂಗ್ರಹಿಸಿ ನನಗೆ ಟಿಕೆಟ್ ಕೊಡುವ ವಿಚಾರವಾಗಿ ಇವತ್ತು ನನ್ನ ಪಕ್ಷ ಮುಂದೆ ಬಂದಿದೆ. ನಾನು ಹೆಚ್ಚಾಗಿ ಏನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಹಿರಿಯರು ಬಹಳಷ್ಟು ವಿಷಯಗಳನ್ನ ತಮ್ಮ ಮುಂದೆ ಇಟ್ಟಿದ್ದಾರೆ. ಎಲ್ಲ ಮತದಾರ ಪ್ರಭುಗಳಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಕುಮಾರಣ್ಣನ ಮುಖ್ಯಮಂತ್ರಿ ಮಾಡಲಿಕ್ಕೆ ತಾವುಗಳು ಏನು ಹೋರಾಟ ಮಾಡಿದ್ರಿ? ಏಳಕ್ಕೆ ಏಳು ಸೀಟ್ಗಳನ್ನ ಗೆಲ್ಲಿಸ್ಕೊಡುವ ಮುಖಾಂತರ ನಮ್ಮ ಪಕ್ಷಕ್ಕೆ ಹೆಚ್ಚಿನ ಶಕ್ತಿ ತುಂಬಿ ಇವತ್ತು ಕುಮಾರಣ್ಣನ ಮುಖ್ಯಮಂತ್ರಿ ಮಾಡಲಿಕ್ಕೆ ಕಾರಣಕರ್ತರಾದಂತ ಎಲ್ಲ ನನ್ನ ತಂದೆ ತಾಯಂದ್ರ ಸಮಾನರಾದಂತ ಇವತ್ತು ಮಂಡ್ಯ ಜಿಲ್ಲೆಯ ಜನತೆಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ತಂದೆಯವರು ಯಾವಾಗ್ಲೂ ಮನೆಯಲ್ಲಿ ಕುಳಿತಾಗ ನನಗೊಂದು ಮಾತು ಹೇಳ್ತಾರೆ, ಇವತ್ತು ತಾವುಗಳೇನು ಕುಮಾರಣ್ಣನ ಮನೆಯ ಮಗನಾಗಿ ಇವತ್ತು ತಾವುಗಳು ಇಷ್ಟರ ಮಟ್ಟಕ್ಕೆ ಅವ್ರನ್ನ ಬೆಳೆಸಿ ಸಾಕಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗ್ಲಿಕ್ಕೆ ಕಾರಣಕರ್ತರಾಗಿದ್ದೀರಿ. ಬಹುಶಃ ಇನ್ನೂ ಏಳು ಜನ್ಮ ಹೊತ್ತು ಬಂದ್ರೂ ಕೂಡ ಇವತ್ತು ನಿಮ್ಮ ಋಣನ ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಮ ತಂದೆಯವರು ಯಾವಾಗ್ಲೂ ನನಗೆ ಹೇಳ್ತಾ ಇರ್ತಾರೆ. ಇವತ್ತು ನನ್ನ ಸ್ವಾರ್ಥಕ್ಕೋಸ್ಕರ ನಾನಿಲ್ಲಿ ರಾಜಕಾರಣ ಮಾಡಲಿಕ್ಕೆ ಬಂದಿಲ್ಲ. ಚಿತ್ರರಂಗದಲ್ಲಿ ತಕ್ಕಮಟ್ಟದ ಯಶಸ್ಸು ನಿಮ್ಮಂತ ತಂದೆ ತಾಯಂದ್ರೆ ನನಗೇನು ಕೊಟ್ಟಿದ್ದೀರಿ? ಹಲವಾರು ಬಾರಿ ನಾನು ಕೂತ್ಕೊಂಡು ಒಬ್ಬನೇ ಇದ್ದಾಗ ಯೋಚನೆ ಮಾಡುವೆ, ಇಂಥ ಒಂದು ಕುಟುಂಬದಲ್ಲಿ ನನಗೆ ಇವತ್ತು ಭಗವಂತ ಜನ್ಮಯನ್ ಕೊಟ್ಟಿದ್ದಾನೆ. ಬಹುಶಃ ನಿಮ್ಮಂತ ತಂದೆ ತಾಯಂದ್ರಗಳು ಸೇವೆ ಮಾಡಲಿಲ್ಲ ಅಂದ್ರೆ ಆ ಭಗವಂತ ಮೆಚ್ಚಲ್ಲ ಅನ್ನೋ ಒಂದು ವಿಷಯ ನನ್ನ ಈ ಹೃದಯದಲ್ಲಿ ಯಾವಾಗ್ಲೂ ಕಾಡ್ತಾ ಇರುತ್ತೆ. ನಾನು ಹೆಚ್ಚಾಗೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಒಂದು ಸಣ್ಣ ವಿಷಯ, ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ಹಲವಾರು ಕಾರ್ಯಕರ್ತ ಬಂಧುಗಳು ನನ್ನ ಹತ್ರ ಬಂದು ಒಂದಷ್ಟು ವಿಷಯ ಚರ್ಚೆ ಮಾಡಿದಾಗ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾಲಿ ಬರ್ತಾ ಇರುವಂತ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇರುವಂತಹ ಒಂದು ಸುದ್ದಿ ಏನಿದೆ, ಗೋ ಬ್ಯಾಕ್ ನಿಖಿಲ್ ಅನ್ನೋ ಒಂದು ಸುದ್ದಿ. ಗೋ ಬ್ಯಾಕ್ ಅಂದ್ರೆ ಅಣ್ಣ ಹಿಂದೆ ಸರಿಯಪ್ಪ ನಿಖಿಲ್ ಅಂತ. ನಾನು ಹಿಂದೆ ಹೋಗ್ಬೇಕಾ ಅಥವಾ ನಿಮ್ಗಳ ಜೊತೆ ಮುಂದೆ ಬರಬೇಕಾ ಅನ್ನೋದನ್ನ ತಮ್ಮಂತ ತಂದೆ ತಾಯಂದ್ರಗಳು ತೀರ್ಮಾನ ಮಾಡಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಇನ್ನ ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಆಯ್ತಣ್ಣ ತಮಾಶೀರ್ವಾದ. ಇನ್ನು ಹೆಚ್ಚು ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಮಾತಾಡೋದಿದೆ. ತಾವುಗಳೆಲ್ಲರೂ ಕಾತುರದಿಂದ ಕಾಯ್ತಿದ್ದೀರಿ ಅಂತ ನನಗೂ ಗೊತ್ತಿದೆ. ಮತ್ತೊಮ್ಮೆ ಎಲ್ಲ ಮಂಡ್ಯ ಜಿಲ್ಲೆಯ ಜನತೆಗೆ ನನ್ನ ಕೊನೆ ಉಸಿರಿನವರೆಗೂ ನಿಮ್ಮ ಮನೆಯ ಮಗನಾಗಿ ಸೇವೆ ಮಾಡಲಿಕ್ಕೆ, ನಿಮ್ಮ ಗುಲಾಮ್ನಾಗಿ ಸೇವೆ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಡಿ. ನಿಮಗೆ ಎಲ್ಲ ಅಧಿಕಾರ ಇದೆ. ನಾನು ಏನಾದರೂ ನಿಮ್ಮ ಮನೆಯ ಮಗ ಏನಾದರೂ ತಪ್ಪು ಮಾಡಿದ್ರೆ ನನಗೆ ಕಿವಿ ಹಿಂಡಿ ನೀವು ಬುದ್ಧಿ ಹೇಳಿ ನನ್ನನ್ನು ನಿಮ್ಮ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಮತ್ತೊಮ್ಮೆ ಕೈ ಜೋಡಿಸಿ ಮನವಿ ಮಾಡ್ತಾ ನನ್ನ ಈ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ. ಧನ್ಯವಾದ ಅಣ್ಣ. ಧನ್ಯವಾದ ಅಮ್ಮ. ಬಂಧುಗಳೇ, ಈಗಾಗಲೇ ಮುಂದಿನ ಮಂಡ್ಯ ಲೋಕಸಭಾ ಕ್ಷೇತ್ರದ ನಮ್ಮ ಪಕ್ಷದ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ನಿಮ್ಮನ್ನ ಕುರಿತು ಮಾತಾಡಿ ಮತಯಾಚನೆ ಮಾಡಿದ್ದಾರೆ, ಆಶೀರ್ವಾದ ಕೇಳಿದ್ದಾರೆ. ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಮಹಾಜನತೆ ಪರವಾಗಿ ಇವತ್ತು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತೇನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 8 ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ಅಂತರದಿಂದ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಶಾಸಕರಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕುಮಾರಣ್ಣ ಅವರು ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ಯಾವ ತುಂಬು ಹೃದಯದ ಆಶೀರ್ವಾದವನ್ನು ನಮ್ಮ ಜಿಲ್ಲೆಯ ಜನ ಮಾಡಿದ್ರು. ಇವತ್ತು ಈ ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಇತಿಹಾಸದಲ್ಲಿ ಬರೆದಿಡ್ತಕ್ಕಂಥ ಬಹುಮತದಿಂದ ಗೆಲ್ಲಿಸ್ಕೊಡ್ತೀವಿ ಅಂತಕ್ಕಂಥ ಮಾತನ್ನ ನಿಮ್ಮೆಲ್ಲರ ಪರವಾಗಿ ನಾನು ಹೇಳ್ತಾ
ನಿಮ್ಮನ್ನ ಕುರ್ತು ಮಾತಾಡಬೇಕು ಅಂತೇಳಿ ನಮ್ಮ ನಿಮ್ಮೆಲ್ಲರ ಸರ್ವೋಚ್ಚ ನಾಯಕರು ರೈತರ ಕಣ್ಮಣಿ ಇವತ್ತು ನನ್ನೆಲ್ಲ ರೈತರಿಗೆ ತಂದೆ ಸ್ಥಾನದಲ್ಲಿರ್ತಕ್ಕಂಥ ದೇವೇಗೌಡಜಿ ಅವರು ಈ ಸಭೆಯನ್ನು ಕುರಿತು ಮಾತಾಡಬೇಕು ಅಂತೇಳಿ ಅವರಲ್ಲಿ ಕೈಮುಗಿದು ವಿನಂತಿ ಮಾಡ್ತೇನೆ. ಬಂಧುಗಳೇ, ಮಾಧ್ಯಮದ ಎಲ್ಲ ಸ್ನೇಹಿತರೆ, ಈಗಾಗಲೇ ಮಂಡ್ಯ ಜಿಲ್ಲೆಯ ಎಲ್ಲ ಶಾಸಕ ಸ್ನೇಹಿತರು ಮಾತನಾಡಿದ್ದಾರೆ. ಮೂರು ಜನ ಮಂತ್ರಿಗಳಿದ್ದಾರೆ, ಸಾರಾ ಮಹೇಶ್ ಅವರಿಂದ ಹಿಡಿದು ಉಸ್ತುವಾರಿ ಸಚಿವರಾದ ಪುಟ್ಟರಾಜು ಅವರಿಂದ ಹಿಡಿದು ಸಾರಿಗೆ ಸಚಿವರಾದ ತಮ್ಮಣ್ಣವರು ಈಗಾಗಲೇ ಮಾತನಾಡಿದ್ದಾರೆ. ನಾನು ಬೆಳಿಗ್ಗೆ 11 ಗಂಟೆಗೆ ಸಭೆ ಕರೀಬೇಕು ಅಂತ ಹೇಳಿ ನಾನು ಹಾಸನದಿಂದ ಬರುವಾಗ ಪುಟ್ಟರಾಜು ಅವರಿಗೆ ಹಾಗೂ ತಮ್ಮಣ್ಣವರಿಗೆ ವಿನಂತಿ ಮಾಡಿದೆ. ಏನು 24 ಗಂಟೆ ಕೂಡ ಇಲ್ಲ, ಹೇಗೆ ಸಭೆ ಕರೆಯೋದು ಅಂತ ಹೇಳಿ ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡಿದರು. ನಾನು ಹೇಳಿದೆ, ಮಂಡ್ಯದ ಮಹಾಜನತೆ ಈ ಪಕ್ಷದ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನ ಇದೆ, 24 ಗಂಟೆ ಇದ್ರೂ ಚಿಂತೆ ಇಲ್ಲ, ತಾವೊಂದು ಕರೆ ಕೊಡಬೇಕು ಪುಣ್ಯಾತ್ಮನಿ ಸಭೆಗೆ ಬರೋದು ಶತಸಿದ್ಧ ಅಂತ ಹೇಳಿ ನಾನು 12 ಗಂಟೆ ಒಳಗೇನೆ ನಮ್ಮ ಪಕ್ಷದ ಅಭ್ಯರ್ಥಿ ನಕೀಲ್ರವ್ರನ್ನು ಘೋಷಣೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದೆ. ಆದರೆ ಬರಲಿಕ್ಕೆ ಸ್ವಲ್ಪ ತಡ ಆಯಿತು. ಆ ಕೆಲಸವನ್ನು ತಮ್ಮಣ್ಣವರು ಪುಟ್ಟರಾಜವರು ಮಾಡಿದ್ದಾರೆ. ನಾವು ದೈವದಲ್ಲಿ ನಂಬಿಕೆ ಇದೆ, ಆ ನಂಬಿಕೆಯಿಂದಲೇ ಈ 60 ವರ್ಷ ರಾಜಕೀಯ ಮಾಡಿದ್ದೆ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕೇವಲ 37 ಸ್ಥಾನವನ್ನು ಪಡ್ಕೊಂಡಂಥ ಜಾತ್ಯತೀತ ಜನತಾದಳ ದೆಹಲಿಯಿಂದ ಕಾಂಗ್ರೆಸ್ಸಿನ ಮುಖಂಡರಾದ ರಾಹುಲ್ ಗಾಂಧಿಯವರು, ಶ್ರೀಮತಿ ಸೋನಿಯಾ ಗಾಂಧಿಯವರು ಕುಮಾರಸ್ವಾಮಿಯವರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅಂಥೇಳಿ ಅವರ ಪ್ರತಿನಿಧಿಗಳನ್ನು ಕಳಿಸ್ಕೊಟ್ರು. ನಾನು ಒಪ್ಪಲಿಲ್ಲ. ನಾನು ವಾಸ್ತವಾಂಶ ಹೇಳಬೇಕು, ನನ್ನ ಮಗನಿಗೆ ಬೇಡ, ಇದು ಆರೋಗ್ಯ ಸರಿ ಇಲ್ಲ, 2 ಸಾರಿ ಮೇಜರ್ ಆಪರೇಷನ್ ಆಗಿದೆ, ನಾನು ಯಾವುದೇ ಕಾರಣದ ಒಪ್ಪಲ್ಲ ಅಂತ ಹೇಳಿ ಒಂದು 1/2 ಗಂಟೆ ಮೇಲೆ ಚರ್ಚೆ ಆಯಿತು. ಪಕ್ಕದಲ್ಲೇ ಕೂತಿದ್ರು ಖರ್ಗೆ ಅವರು, ಅವ್ರನ್ನ ಮುಖ್ಯಮಂತ್ರಿ ಮಾಡಿ ನಾನೇ ಬೆಂಬಲ ಕೊಡ್ತೀನಿ ಅಂತ ಹೇಳಿದೆ. ಆದರೆ ಅದಕ್ಕೆ ಒಪ್ಪಲಿಲ್ಲ ಅವರು. ಕೊನೆಗೆ ಈ ರಾಜ್ಯದಲ್ಲೇ ಒಂದು ಜಾತಿಯ ವ್ಯವಸ್ಥೆಯನ್ನು ಧರ್ಮದ ಹೆಸರಿನಲ್ಲಿ ಸಮಾಜವನ್ನು ಛಿದ್ರ ಛಿದ್ರ ಮಾಡತಕ್ಕಂಥ ಒಂದು ರಾಜಕೀಯ ಪಕ್ಷ ಏನಿದೆ ಅದರ ವಿರುದ್ಧ ನಾವು ಒಗ್ಗಟ್ಟಾಗಲೇಬೇಕು ಅಂಥೇಳಿ ದೆಹಲಿಯ ಮುಖಂಡಗಳು ಸೂಚನೆ ಕೊಟ್ಟರು. ಅದರ ಮೇಲೆ ಕುಮಾರಸ್ವಾಮಿ ಅವರು ಒಪ್ಕೊಂಡಿದ್ದಾರೆ. ಶ್ರೀಮಾನ್ ಪರಮೇಶ್ವರ್ ಅವರು ಡೆಪ್ಟಿ CM ಆಗಿದ್ದಾರೆ. ಬಹುಶಃ ನಿಮ್ಮೆಲ್ಲರಿಗೆ ಹಲವಾರು ಜನ ಮುಖ್ಯಮಂತ್ರಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದನ್ನು ನೀವು ನೋಡಿರ್ಬೋದು ಕಳೆದ 60 ವರ್ಷದಲ್ಲಿ. ಆದರೆ ಈ ಸಾರಿ ಈ ರಾಷ್ಟ್ರದ ಭಾರತೀಯ ಜನತಾ ಪಾರ್ಟಿಯನ್ನು ಬಿಟ್ಟು, ಶಿವಸೇನವನ್ನು ಬಿಟ್ಟು, ಅಕಾಲಿ ದಳವನ್ನು ಬಿಟ್ಟು ಉಳಿದೆಲ್ಲ ಪಕ್ಷಗಳು ಕುಮಾರಸ್ವಾಮಿಯವರ ಪ್ರತಿಜ್ಞಾವಿಧಿಗೆ ಇಡೀ ರಾಷ್ಟ್ರದ 6 ಜನ ಮುಖ್ಯಮಂತ್ರಿಗಳು, ಸುಮಾರು 21 ಜನ
ಒಂದೊಂದು ಪ್ರಾದೇಶಿಕ ಪಕ್ಷಗಳ ಮುಖಂಡರುಗಳು ಮಾಯಾವತಿಯವರು ಇರ್ಬೋದು, ಮಮತಾ ಬ್ಯಾನರ್ಜಿ ಇರ್ಬೋದು, ಅಖಿಲೇಶ್ ಯಾದವ್ ಇರ್ಬೋದು, ಹೀಗೆ ಚಂದ್ರಬಾಬು ನಾಯ್ಡು ಇರ್ಬೋದು, ಕೇರಳದ ಮುಖ್ಯಮಂತ್ರಿಗಳಿರ್ಬೋದು, ಡೆಲ್ಲಿ ಮುಖ್ಯಮಂತ್ರಿ ಇರ್ಬೋದು, ಇದೊಂದು ಅತ್ಯಂತ ನನ್ನ ರಾಜಕೀಯ ಇತಿಹಾಸದಲ್ಲಿ ಇಂಥ ಒಂದು ದೊಡ್ಡ ರಾಜಕೀಯ ಸಂಘರ್ಷ ಆಗೋದನ್ನು ನೋಡಲಿಲ್ಲ ನಾನು. ಅದಾದ ಮೇಲೆ 13 ಉಪಚುನಾವಣೆಗಳಾದವು. 13 ಉಪಚುನಾವಣೆಗಳಲ್ಲಿ ಕೇವಲ ಒಂದೇ ಒಂದು ಸ್ಥಾನವನ್ನು ಈಗಿನ ನರೇಂದ್ರ ಮೋದಿಯವರ ಸರ್ಕಾರದ ಆಡಳಿತದ ವೈಫಲ್ಯತೆಯಿಂದ ಒಂದೇ ಒಂದು ಸ್ಥಾನವನ್ನು 13 ಉಪಚುನಾವಣೆಗಳಲ್ಲಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಅದಾದ ಮೇಲೆ ಶುರುವಾಯಿತು, 3 ರಾಜ್ಯಗಳಲ್ಲಿ ಚುನಾವಣೆ ಆಯಿತು, ಮಧ್ಯಪ್ರದೇಶ, ರಾಜಸ್ಥಾನ, ಛತ್ತೀಸ್ಗಢ. ಈ 3 ರಾಜ್ಯಗಳಲ್ಲಿ ಕಾಂಗ್ರೆಸ್ಸು ಏನು ಶಕ್ತಿಯನ್ನು ಕಳ್ಕೊಂಡಿತ್ತು ಪುನಃ ಶಕ್ತಿಯನ್ನು ಕೂಡಿಸಿ ಈ 3 ರಾಜ್ಯಗಳಲ್ಲಿ ಬಿಜೆಪಿಯಿಂದ ಅಧಿಕಾರವನ್ನು ಕಿತ್ತು ಕಾಂಗ್ರೆಸ್ ಕೈಗೆ ಕೊಡತಕ್ಕಂಥ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ನಡೆದಂಥ ಬೆಳವಣಿಗೆ. 17 ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಮೋದಿಯವರು ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೇನೆ, ಬಹಳ 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 ಲೋಕಸಭೆಯಲ್ಲಿ ಬಹಳ ಅವರ ಮನಸ್ಸಿನ ಆಕ್ರೋಶ, ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೇನೆ. ಇದೆಲ್ಲವನ್ನೂ ನಾನು ನೋಡ್ತಾ ಇದ್ದೆ. ದಯಮಾಡಿ ತಪ್ಪು ತಿಳ್ಕೊಳ್ಬೇಡಿ, ಯಾರ ಕೈಲೂ ಯಾರನ್ನೂ ಮುಗಿಸ್ಲಿಕ್ಕೆ ಆಗೋದಿಲ್ಲ. ದೈವದ ಆಟ ಏನೋ ಒಂದಿರುತ್ತೆ. ಒಂದು ಕುಮಾರಸ್ವಾಮಿಯವರಿಗೆ ಮೊದಲನೇ ಬಾರಿಗೆ ಏನು ಭಾರತೀಯ ಜನತಾ ಪಾರ್ಟಿ ಜೊತೆ ಹೋಗೋರು ಅಧಿಕಾರ ವಹಿಸಿಕೊಂಡ್ರು, ಇಂಥ ಒಂದು ಘಟನೆ ಆಗಲಿಲ್ಲ. ಕಾಂಗ್ರೆಸ್ ಜೊತೆ ಹೋಗಿ ದೆಹಲಿಯವರೇ ಬಂದು ನನ್ನ ಹತ್ರ ಕೂತು ನಿಮಗ ಒಪ್ಪಲೇಬೇಕು, ನನಗೆ ಭಯ, ಆರೋಗ್ಯ ಸರಿಯಿಲ್ಲ, ಏನಪ್ಪ ಇದು, ಮನಸ್ಸಲ್ಲಿ ಸ್ವಲ್ಪ ನೋವು ಮಾಡಿಕೊಂಡು ಕೊನೆಗೆ ಆ ತೀರ್ಪಿಗೆ ನಾನು ಭಾಗಿಯಾಗಲ್ಲ ಅಂತ ಎದ್ದು ಬಂದೆ. ನಾನು ಅವರೆಲ್ಲ ಸೇರಿ ಒಪ್ಪಿಸಿದ್ರು, ಅದ್ಭುತವಾದ ಕಾರ್ಯಕ್ರಮ ಆಯಿತು. ನನ್ನ ಮೊಮ್ಮಗನ್ನ ರಾಜಕೀಯ ತರಬೇಕು ಅಂದಿದ್ದು, ಯಾವುದನ್ನು ಮುಚ್ಚಿ ನಿಮ್ಮುಂದೆ ವಂಚನೆಯ ಮಾತನ್ನು ಆಡಲ್ಲ ನಾನು. ಕುಮಾರಸ್ವಾಮಿಗೆ 2ನೇ ಹಾರ್ಟ್ ಸರ್ಜರಿ ಆದಾಗ ಓಪನ್ ಹಾರ್ಟ್ ಸರ್ಜರಿ, ನನ್ನ ಮೊಮ್ಮಗ ಚಿತ್ರರಂಗದಲ್ಲಿ ಇದ್ದರು, ಚಿಕ್ಕವನಾದರೂ ಮೊದಲನೇ ಬಾರಿಗೆ ಜಾಗ್ವಾರ್ ಅನ್ನೋ ಒಂದು ಸಣ್ಣ ಚಿತ್ರವನ್ನು ಅತ್ಯಂತ ಅದ್ಭುತವಾಗಿ ಪ್ರದರ್ಶನ ಮಾಡು. ನಾನು ಸುಮ್ಮನೆ ಗಮನಿಸ್ತಾ ಇದ್ದೆ, ನಮ್ಮ ತಂದೆಗೆ ತೊಂದರೆ ಆಗಿದೆ, ಹಾರ್ಟ್ ಪ್ರಾಬ್ಲಮ್ ಇದೆ, ನಮ್ಮ ತಂದೆಗೋಸ್ಕರ ನಾನು ಅವ್ರ ಜೊತೆ ನಿಂತು ಹೋರಾಟ ಮಾಡ್ತೀನಿ ಈ ಪಕ್ಷ ಉಳಿಸ್ಲಿಕ್ಕೆ ಅನ್ನೋ ಮಾತನ್ನು ಅವತ್ತು ಹೇಳಿದಂಥ ನಿಖಿಲ್ ಅವ್ರ ಬಗ್ಗೆ ನನ್ನ ಹೃದಯದಲ್ಲಿ ನಾಡ್ತು ನಾನು ಹೇಳ್ತೀನಿ. ಇದು ವ್ಯಾಮೋಹ ಇಲ್ಲ, ನಮ್ಮ 3ನೇ ತಲೆಮಾರನ್ನ ಇವತ್ತು ರಾಜಕೀಯಕ್ಕೆ ದೇವೇಗೌಡರು ಇಬ್ಬರು ಮೊಮ್ಮಕ್ಕಳನ್ನು ತರ್ತಾರೆ ಅಂತ ಹೇಳ್ತಾರೆ, ಆದರೆ ಎಲ್ಲಿ ಮನಸ್ಸಿನ ಮೇಲೆ ಪರಿಣಾಮ ಆಯಿತು ಅಂದರೆ ತಂದೆಗೆ ಅದ್ಭುತವಾದಂಥ 2 ಮೇಜರ್ ಆಪರೇಷನ್. ಸೂಕ್ಷ್ಮ ಗಮನಿಸ್ತೀನಿ ನಾನು. ನಿಖಿಲ್ ಅವರು ಹೇಳಿದರು ನಮ್ಮ ತಂದೆ ಜೊತೆ ನಾನು ಎಲ್ಲೆಲ್ಲಿ ಹೋಗಬೇಕೋ ಹೋಗ್ತೀನಿ, ನಾನು ನಮ್ಮ ಪಕ್ಷದ ಶಕ್ತಿಯನ್ನು ತುಂಬಲಿಕ್ಕೆ ಯುವಕನಾಗಿ ನಾನು ಪ್ರಯತ್ನ ಮಾಡ್ತೇನೆ ಅನ್ನೋ ಮಾತನ್ನು ಹೇಳಿದ್ದಿನ. ನಾನು ಅವತ್ತೇ ತಲೆಯೊಳಗೆ ಈ ವಿಷಯವನ್ನು ಗ್ರಹಿಸ್ಕೊಂಡೆ. ನಿಖಿಲ್ ಅವರು ತಂದೆ ಜೊತೆ ಕಷ್ಟಕಾಲದಲ್ಲಿ ನಿಂತು ಕೆಲಸ ಮಾಡ್ತಾನೆ ಎಂದು ಒಂದೇ ಒಂದು ಹೆಬ್ಬಯಕೆಯಿಂದ ಈ ಒಂದು ತೀರ್ಮಾನಕ್ಕೆ ನಾನು ಬಂದಿದ್ದೇನೆ. ಇದು ನಮ್ಮದು ವಂಶ ಪಾರಂಪರ್ಯ ರಾಜಕೀಯ ಅಲ್ಲ, ಸಾಮಾನ್ಯ ರೈತರ ಮನೆಯಿಂದ ಬಂದು ನಾನು. ನಮ್ಮ ತಂದೆ ಕೇವಲ ವ್ಯವಸಾಯ ಮಾಡು ವಿದ್ಯಾವಂತರಲ್ಲ ನಮ್ಮ ತಂದೆ,
ಅವರೇನಿದ್ರು ಈಶ್ವರ ದೇವಸ್ಥಾನಕ್ಕೆ ಹೋಗೋರು, ಬೆಳಗ್ಗೆ ನಮಸ್ಕಾರ ಮಾಡ್ಕೊಂಡು ಬರೋರು. ನಮ್ಮ ತಂದೆಗೆ ಮೊದಲನೇ ಹೆಂಡತಿ ಮೂರು ಜನ ಮಕ್ಕಳು ತೀರೋವ್ರು, ನಾನು ಎರಡನೇ ಹೆಂಡತಿಗೆ ಮೊದಲನೇ ಮಗ. ಅವರು ಮಾಡಿದಂಥ ಪೂಜಾ ಫಲ ಏನಿದೆ, ನಮ್ಮ ತಾಯಿ ಬೆಳಗ್ಗೆ ಹೋಗಿ ಈಶ್ವರ ದೇವಸ್ಥಾನ ಸುತ್ತ ಕಸ ತೊಳೆದು ರಂಗೋಲಿ ಹಾಕಿ ಮನೆಗೆ ಬಂದು ಕೈಕಾಲು ಮುಖ ತೊಳ್ಕೊಂಡು ಈಶ್ವರನಿಗೆ ಸೂರ್ಯನ ಕಡೆ ನಿಂತು ಕೈ ಮುಗಿದು ಒಳಗೆ ಕೆಲಸಕ್ಕೆ ಹೋಗರು. ಆ ಬ್ಯಾಕ್ಗ್ರೌಂಡಿಂದ ಬಂದಿದ್ದೇವೆ ನಾವು. ಇದು ನಮ್ಮದು ವಂಶ ಪಾರಂಪರ್ಯ ರಾಜಕಾರಣ ಅಲ್ಲ. ಆದರೆ ಒಂದು ಮನಸ್ಸಿಗೆ ನೋವಾಗುತ್ತೆ ನನಗೆ, ಯಾರ ಬಗ್ಗೆನೂ ನಿಂದನೆ ಮಾಡಲ್ಲ. ಮಂಡ್ಯ ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಂಥ ಎರಡನೇ ಸ್ಥಾನ. ನಾನು ತುಂಬ ಆವೇಶದಲ್ಲಿ ಮಾತಾಡಲ್ಲ ಇವತ್ತು, ನನ್ನ ತುಂಬ ಆವೇಶದಲ್ಲೇ ಮಾತಾಡಿಬಿಟ್ಟೆ ನಾನು, ಹಾಗೆ ಮಾಡಲ್ಲ ಇವತ್ತು. ಯಾಕೆ ಮಾತು ಹೇಳ್ತೀನಿ ಅಂದರೆ, ನಾನು ಸೋತಾಗ ಮಳವಳ್ಳಿ ಒಂದು ವಿಧಾನಸಭಾ ಕ್ಷೇತ್ರ ಕನಕಪುರಕ್ಕೆ ಸೇರುತ್ತೆ. ಅನೇಕ ಜನ ಪುಣ್ಯಾತ್ಮರು, ರೈಸ್ ಮಿಲ್ ಓನರ್ಸು, ರೈತರುಗಳು ದುಡ್ಡೆತ್ತಿ ಇಲ್ಲಿ ಪುಟ್ಟರಾಜು ಇದ್ದಾನೆ, ಇವರೆಲ್ಲ ತೆಗೆದುಕೊಂಡು ಬಂದು ಯಾವ ಚುನಾವಣೆಯ ಖರ್ಚಿಗೆ ನನ್ನ ಮುಂದೆ ಇಟ್ಟು ಮಂಡ್ಯದ ಕೊಡುಗೆ ಇದು, ನೀವು ಕಷ್ಟದಲ್ಲಿದ್ದೀರಿ, ನಾವು ಕೈ ಹಿಡಿದ್ದೀವಿ ಅಂತ ಹೇಳಿದಂಥ ಪುಣ್ಯಾತ್ಮರು ನೀವಿಲ್ಲಿದ್ದರೆ. ಇದರಿಂದ ನಾನು ನೆನೆಸ್ಕೊಳ್ತೀನಿ, ನಾನು ಮಂಡ್ಯಕ್ಕೆ ಏನು ಮಾಡಿದೆ ಅನ್ನೋದು ಬೇಡ, ಅದೆಲ್ಲ ಹೇಳಲಿಕ್ಕೆ ಹೋಗಲ್ಲ. ತುಂಬ ವಿಷಯ ಇದೆ ಹೇಳೋದಾದ್ರೆ, ದಯಮಾಡಿ ಆ ಪ್ರೌರವನ್ನು ನಾನು ಬೆಚ್ಚಿಡಲಿಕ್ಕೆ ಹೋಗಲ್ಲ. ಒಂದು ಮಾತ್ರ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ, ಈಗ ನಾನು ರಾಜಕೀಯದಲ್ಲಿ ಅಂತ್ಯ ಆಯ್ತಾ, ಚರ್ಚೆ ನಡೀತಾ ಇದೆ, ನನ್ನ ಕೈಯಲ್ಲಿ ಇಲ್ಲ ಇದು. ದಯಮಾಡಿ ಯಾರೂ ತಪ್ಪು ತಿಳ್ಕೊಳ್ಬೇಡಿ, ನನ್ನ ರಾಜಕೀಯ ಅಂತ್ಯ ಆಗೋದು ಬಿಡೋದು ಬೇರೆ ವಿಷಯ. ಆದರೆ ಒಂದು ಮಾತನ್ನ ಹೇಳ್ತೀನಿ, ಈ ನಾಡಿನ ಮಹಾಜನತೆ ಏನಿದೆ ಅದು ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಹಿಂದೂಸ್ತಾನದಲ್ಲಿ ನಾನು ಏನು 10 ತಿಂಗಳಲ್ಲಿ ಮಾಡಿದ್ದೆ ಅನ್ನೋದನ್ನು ಈಗ ಗುರುತಿಸ್ತಕ್ಕಂಥ ಕಾಲ ಬಂದಿದೆ ಈ ರಾಷ್ಟ್ರದಲ್ಲಿ. ತುಂಬ ಹೇಳಿದೆ ಪ್ರತಿಯೊಬ್ಬರು. ನಾನು ಎಳ್ಕೊಂಡು ಹೋದರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡೋಕ್ಕೆ ಇಷ್ಟ ಇಲ್ಲ ನನಗೆ, ಇಲ್ಲೇ ಇರಬೇಕು ಅಂತ ಪ್ರಯತ್ನ ಮಾಡೋದು, ಆಗಲಿಲ್ಲ, ಹೇಳ್ಕೊಂಡು ಹೋದರು. ನಿಮ್ಮೆಲ್ಲ ರೈತರು ಇಲ್ಲಿದ್ದೀರಿ ಪುಣ್ಯಾತ್ಮರು, ನಾನು ಅಲ್ಲಿ 13 ಪಕ್ಷಗಳ ಬಜೆಟ್ನ ಇಡುವಾಗ ಮೊದಲನೇ ನನಗೆ ವಿಶ್ವಾಸಮತವನ್ನು ಗಳಿಸ್ಕೊಳ್ಬೇಕು. ರಾಷ್ಟ್ರಪತಿಯವರು 15 ದಿನದಲ್ಲಿ ನೀನು ವಿಶ್ವಾಸಮತ ಗಳಿಸ್ಕೊ ಅಂತ ಹೇಳಿದೆ. ನಾನು ಜೂನ್ 1 ಒತ್ತುಕೊಂಡೆ, ಜೂನ್ 11 ವಿಶ್ವಾಸಮತಕ್ಕೆ ಸಭೆ ಮುಂದೆ ನಿರ್ಣಯ ಮಂಡನೆ ಮಾಡಿದೆ, ಎಲ್ಲರೂ ಒಪ್ಪಿಗೆ ಕೊಟ್ಟರು. 14 ಜೂನ್ನಲ್ಲಿ ನಮ್ಮ ರೈತರು ಭತ್ತ ಇಡ್ತಾರೆ, ಅಮೋನಿಯಂ ಸಲ್ಫೇಟು, ಡೈಮನೋಫಾಸ್ಫೇಟು, ಯೂರಿಯಾ ಎಲ್ಲ ಗಗನಕ್ಕೆ ಹೋಗಿದೆ, ಸುಮಾರು 8,000 ಟನ್ಗೆ. ಕರೆದು ಅಧಿಕಾರಿಗಳಿಗೆ ಹೇಳಿದೆ, ಕನಿಷ್ಠ 1,000 ಕಡಲೆ ಮಾಡಲೇಬೇಕು, ನಾವು ಮೊದಲು 2,000 ಮಾಡಬೇಕು ಅಂತ ಹಠ ಮಾಡಿದೆ. ಅವರು ಕಷ್ಟ ಆಗುತ್ತೆ ಸರ್, ಮನಮೋಹನ್ ಸಿಂಗ್ ಇಟ್ಟಂಥ ಫೆಬ್ರವರಿಯಲ್ಲಿ ಊಟ ನಕೊಂಡು ಬಡ್ಜೆಟ್ ಏನಿದೆ ಅದರಲ್ಲಿ ಹಣ ತೊಡಗಿಸಿಲ್ಲ, ಹೇಗೆ ನಾವು ಹಣ ಕೊಡೋದು ಸಾಧ್ಯ ಆಗಲ್ಲ ಅಂತ ನಾನು ಹೇಳಿದೆ. ಏನಾದರೂ ಕಷ್ಟ ಆಗಲಿ, ನನ್ನ ರೈತರಿಗೆ ಅಷ್ಟಾದರೂ ನಾನು ಮಾಡಬೇಕು ಅಂತ ಹೇಳಿ ಕೊನೆಗೆ ಒಪ್ಪಿ 14 ಜೂನ್ ಒತ್ತುಕೊಂಡಿದ್ದೇನೆ. 1996 14 ಜೂನ್ 6 ಇಶ್ಯೂ ಮಾಡಿದೆ. 3,000 ರೂಪಾಯಿ ಅಧಿಕವಾಗಿ ಆವತ್ತಿನ ಕಾಲದಲ್ಲಿ ಹೊರೆ ಹೊರಬೇಕಾ ಬಂದು, ಅದಾದಮೇಲೆ ನಿಮಗೆಲ್ಲ ಗೊತ್ತಿರ್ಬೋದು ಯಾವ್ಯಾವ ನಮ್ಮ ವ್ಯವಸಾಯ ಮಾಡ್ತಕ್ಕಂಥ ಸಾಮಗ್ರಿಗಳು, ಡ್ರಿಪ್ ಇರಿಗೇಷನ್ ಇರ್ಬೋದು, ಸ್ಪ್ರಿಂಕ್ಲರ್ ಇರಿಗೇಷನ್ ಇರ್ಬೋದು, ಟ್ರ್ಯಾಕ್ಟರ್ ಇರ್ಬೋದು, ಪವರ್ ಟಿಲ್ಲರ್ ಇರ್ಬೋದು. 90% ಹೆಣ್ಣು ಮಕ್ಕಳಿಗೆ ಡ್ರಿಪ್ ಇರಿಗೇಷನ್ ಎಲ್ಲ ಒಂದು ಉಪಕರಣಗಳನ್ನು ಕೊಟ್ಟೆ ನಾನು. ಇತಿಹಾಸ ಅದು. ಆ ವರ್ಷ 9% ವ್ಯವಸಾಯದಲ್ಲಿ ಬೆಳವಣಿಗೆ ಆಯಿತು. ಇವತ್ತುವರೆಗೂ ಆಗಿಲ್ಲ, ಹಿಂದೂ ಆಗಿಲ್ಲ. ಮತ್ತೇನು ಮನಮೋಹನ್ ಸಿಂಗು 10 ಇದ್ದರು, ವಾಜಪೇಯಿ 6 ಇದ್ದರು, ಇವರು 5 ಇನ್ನೇನು ಮುಗಿತಾ ಬಂತು, ಇವತ್ತೂ ಆಗಿಲ್ಲ.
ಇದು ಇತಿಹಾಸದ ದಾಖಲೆಯಲ್ಲಿದೆ. ಅಂದರೆ ನಾನು ಹೇಳ್ತಾ ಹೋದರೆ ತುಂಬ ಹೇಳಬೇಕು, ಕಾಶ್ಮೀರಕ್ಕೆ 10 ವರ್ಷ ಯಾವನೂ ಹೋಗುತ್ತಿಲ್ಲ, ಯಾವ ಪ್ರಧಾನಮಂತ್ರಿನೂ ಹೋಗುತ್ತಿಲ್ಲ. ಹೆದರರು ಹೋದೆ ನಾನು, ಯಾವ ತೊಂದರೆ ಆಗಲಿಲ್ಲ. ಯಾಕೆ ಆ ಸನ್ನಿವೇಶ ಬಂತು? ಕರ್ನಾಟಕದಲ್ಲಿ ಮುಸ್ಲಿಮರಿಗೆ ಎಲ್ಲ ಥರದ ಸವಲತ್ತು, ಸರ್ಕಾರಿ ಕೆಲಸದಲ್ಲಿ, ವಿದ್ಯಾಭ್ಯಾಸದಲ್ಲಿ, ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು ಇವೆಲ್ಲ ಅವ್ರಿಗೆ 4% ಮೀಸಲಾತಿ ಕೊಟ್ಟು ನಾವು. ಅಷ್ಟೇ ಅಲ್ಲ, ಈದ್ಗಾ ಮೈದಾನದ ಬಗೆಹರಿಸ್ತೀವಿ. ಇವತ್ತು ರಾಜಕೀಯವಾಗಿ ಮೀಸಲಾತಿ ಕೊಟ್ಟರು. ಬೆಂಗಳೂರಿನಲ್ಲಿ 2 ಜನ ಮುಸ್ಲಿಂ ಹೆಣ್ಮಕ್ಳು ಮೇಯರ್ ಸರ್. ನಾನು ಶ್ರೀರಂಗಪಟ್ಟಣದಲ್ಲಿ ಭಾಷಣ ಮಾಡ್ತಾ ಇದ್ದೆ, ಒಬ್ಬ ಹುಡುಗ ಬರ್ತಾನೆ, ನಿಮ್ಮಿಂದ ನಾನು ಇವತ್ತು ನಗರಸಭೆ ಅಧ್ಯಕ್ಷನಾಗಿದ್ದೀನಿ ಸರ್ ಅಂತಾನೆ. ಯಾರಪ್ಪ ನೀನು ಅಂದರೆ, ಅವನು ಕಸ ತೊಡೀತಿದ್ರಲ್ಲ, ಹಮಾಲಿಯ ಮಗ ಅವನು. ಈ ರಾಜ್ಯದಲ್ಲಿ ಅದೇನೋ ಗೊತ್ತಿಲ್ಲ ನನಗೆ. ನಮ್ಮ ಮಾಧ್ಯಮ ಸ್ನೇಹಿತರು ಇರಲಿ, ಚಿಂತೆ ಇಲ್ಲ, ಸಂತೋಷಪಡಲಿ. ಅಲ್ಲಿ ಒಬ್ಬಮ್ಮಂಗನಿಗೆ ಕಣ್ಣೀರು ಹಾಕಿದ್ದಾಯಿತು, ಇವತ್ತು ಕಣ್ಣೀರು ಹಾಕೋದಿಲ್ಲ. ಆಯ್ತಾ? ವ್ಯಂಗ್ಯ ಮಾಡಬೇಡಿ, ಏನೂ ಪ್ರಯೋಜನ ಆಗಲ್ಲ. ಯಾಕೆ ಕಣ್ಣೀರು ಹಾಕ್ತೆ ಅಂದರೆ, ಯಾವ ಹಳ್ಳಿಗೆ ನಾನು ಮೊದಲನೇ ಬಾರಿಗೆ 60 ವರ್ಷದಿಂದ ಕಾಲಿಟ್ಟು, ಆ ಹಳ್ಳಿಯ ಜನ ನಿನ್ನೆ ನಾನು ಹೋದಾಗ ಅವರು ಎಷ್ಟು ಪ್ರೀತಿಸಿದ್ರು ಅಂತ ಹೇಳಿದ್ರೆ, ನನ್ನ ಮನಸ್ಸಿನಲ್ಲಿ ಆ ಪ್ರೀತಿಯ ಭಾವನೆ ಉಕ್ಕಿ ಹರಿದು, ಎಂಥ 60 ವರ್ಷದಿಂದೆ ತೀರೋಬಿಟ್ರು ಹಿರಿಯರೆಲ್ಲ, ಪಟೇಲ್ ಕಾಳೇಗೌಡರು ಅಂತ ಹೇಳಿದವರೆಲ್ಲ ನೋಡಿ, ಅವ್ರ ಮೊಮ್ಮಕ್ಕಳನ್ನೆಲ್ಲ ನೋಡಿದಾಗ ಸ್ವಲ್ಪ ಮನಸ್ಸಿಗೆ ಉದ್ವೇಗ ಆಯಿತು. ನನ್ನ ಮೊಮ್ಮಗನ ಪಕ್ಕದಲ್ಲಿ ನಿಲ್ಲಿಸಿಕೊಂಡು ಮಾತಾಡೋದಕ್ಕೆ ಉದ್ಯೋಗ ಬರಲಿಲ್ಲ, ಆ ಉದ್ವೇಗ ಬರಲೂ ಇಲ್ಲ. ಇಲ್ಲಿ ನನ್ನ ಮೊಮ್ಮಗನೇ ನಿಂತಿದ್ದಾನೆ, ಯಾಕೆ ಇವರಿಗೆ ರಾಜಕೀಯ ತರಬೇಕು? ಅವತ್ತು ಕಂದೆ ಅತ್ಯಂತ ಸಂಕಟದಲ್ಲಿ, ಆರೋಗ್ಯದಲ್ಲಿ ಬಳಲ್ತಾ ಇರುವಾಗ, ನಮ್ಮ ತಂದೆಗೆ ತೊಂದರೆ ಕೊಡಲ್ಲ, ನಾನು ನಮ್ಮ ತಂದೆ ಹಿಂದೆ ನಿಲ್ತೀನಿ ಅಂತ ಹೇಳಿದಂಥ ಒಬ್ಬ ಯುವಕನ ನಾನು ಈ ಎಲ್ಲ 8 ಜನ ಶಾಸಕರು, 3 ಜನ ಮಂತ್ರಿಗಳನ್ನ ಕೇಳಿ ಆಮೇಲೆ ಒಂದು ತೀರ್ಮಾನಕ್ಕೆ ಬಂದೆ. ದಯಮಾಡಿ ಕ್ಷಮೆ ಕೇಳ್ತೇನೆ, ನಿಮ್ಮನ್ನ ದುರ್ಬಳಕೆ ಮಾಡ್ಕೊಳ್ಳಲ್ಲ. ನೀವಿಟ್ಟಿರ್ತಕ್ಕಂಥ ಪ್ರೀತಿ, ಕೊಟ್ಟಂಥ ರಾಜಕೀಯ ಶಕ್ತಿ ಎಲ್ಲ ಗೊತ್ತಿದೆ ನನಗೆ. ಒಂದು ನಿದರ್ಶನ ಹೇಳಿ ಹೇಗಿದೆ ಅಂತ ಹೇಳಿ. ಮಂಡ್ಯ ಜಿಲ್ಲೆ ಮಹಾಜನ 2 ಸೇತುವೆಗಳನ್ನ ಕಟ್ಟೋದು ತಿಕ್ಕಾಟ, ಎಸ್ ಎಂ ಕೃಷ್ಣ ಅವ್ರಿಗೂ ಮಂಚೇಗೌಡರು. ನನಗೆ ಎಸ್ ಎಂ ಕೃಷ್ಣ ಅವರು ಅಶೋಕ ಹೋಟ್ಲಲ್ಲಿದ್ದಾರೆ ಡೆಲ್ಲಿ ಹುಡುಗಿ, ನಮ್ಮ ನಾಗೇಗೌಡರಿಗೂ ಬಂದು ನಿಮ್ಮನ್ನು ನೋಡಬೇಕು ಅಂತ ಹೇಳ್ತಾರೆ. ಯಾಕಪ್ಪ ನನ್ನ ಮನೆಗೆ ಬರೋದು ಬೇಡ, ನಾನು PWD ಮಿನಿಸ್ಟರ್ ಆಗ ನಾನು ಹೋಟ್ಲಿಗೆ ಬರ್ತೀನಿ. ನಾನು ಕರ್ನಾಟಕ ಭವನದಲ್ಲಿ ಹೋದೆ, ನನ್ನ ಮರ್ಯಾದೆ ಉಳಿಸಿ. ಅದು ಅಷ್ಟು ಪರಸ್ಪರ 2 ಗುಂಪು. ಆಮೇಲೆ ನಾನು ಡೆಲ್ಲಿಯಿಂದ ಬಂದಮೇಲೆ ಚೆನ್ನೇಗೌಡ ಅಂತ ಸುಬ್ರಹ್ಮಣ್ಯ ಇದ್ದಿದ್ದೆ, ಅವನಿಗೆ ಮೈಸೂರು ಸುಬ್ರಹ್ಮಣ್ಯ ಕರೆಸಿ ನೋಡೋಣ ಬಾ ಹೋಗೋಣ. ಎರಡು ಕಡೆ ನಿಂತಿದ್ದಾರೆ ಪುಣ್ಯಾತ್ಮರು, ಇಲ್ಲೂ ಆಗಬೇಕು ಅಲ್ಲೂ ಆಗಬೇಕು, ಎರಡೂ ಕಡೆ ತಿಕ್ಕಾಟ. ಯೋಚನೆ ಮಾಡಿದೆ, ಎರಡೂ ಸೇತು ಮಾಡೋಣ, ಯಾರಿಗೂ ಬೇಡ ಮನಸ್ಸು. ಇನ್ನೊಂದು 15 ಲಕ್ಷ 18 ಲಕ್ಷ ಖರ್ಚಾಗುತ್ತೆ ಎಕ್ಸ್ಟ್ರಾ ಅಂತ ಹೇಳಿ, ಎರಡೂ ಕಡೆಗೆ ಒಂದೇ ದಿನ ಫೌಂಡೇಶನ್ ಹಾಕ್ತೆ. ನಮ್ಮವರು ಹೊಡೆದಾಡೋದು ಬೇಡ, ನನ್ನ ಸಮಾಜ ಹೊಡೆದಾಡಬಾರ್ದು ಅಂತ ಹೇಳಿ. ಅದಾದಮೇಲೆ ಆ ಬ್ರಿಡ್ಜ್ ಕೆಲಸ ಎರಡೂ ಕಂಪ್ಲೀಟ್ ಆಯಿತು, ಯಾರ ಕೈಲೂ ಇನಾಗ್ರೇಟ್ ಮಾಡಿಸ್ಲಿಲ್ಲ 5 ವರ್ಷ. ಆ ಪುಣ್ಯಾತ್ಮರ ನೆನೆಸ್ಕೋತೀನಿ, ನಾನು ಮತ್ತೆ ಮುಖ್ಯಮಂತ್ರಿಯಾಗಿ ಬಂದಮೇಲೆ PWD ಮಿನಿಸ್ಟರ್ ಆಗಿದ್ದಾಗ ಮಾಡಿದ್ದ ಕೆಲಸ. ನಾನು ಮತ್ತೆ ಮುಖ್ಯಮಂತ್ರಿಯಾಗಿ ಬಂದಮೇಲೆ ನನ್ನೇ ಕರ್ಕೊಂಡೋದ್ರು, ನೀವೇ ಇನಾಗ್ರೇಟ್ ಮಾಡಬೇಕು ಎರಡೂ ಈ ಸೇತುವೆಗಳನ್ನ ಅಂತ ಹೇಳಿ. ತಗ್ಗಳ್ಳಿ ಕೀಳ್ಗಟ್ಟ, ಎಂಥ ಪುಣ್ಯಾತ್ಮರು, ಏನು ಮಾತಾಡಲಿಕ್ಕೆ. ನಾವು ಕಲಿಬೇಕು, ಮಂಡ್ಯದ ಮಹಾಜನತೆ ಏನಿದೆ ನಾವು ಅರಿಬೇಕಾದ್ದು ಬಹಳ ಇದೆ. ನಾನು ಇಲ್ಲಿ ಕೂತಿದ್ದಾಳೆ, ನಮ್ಮ ಹೇಳಬಾರ್ದು. ನಾನು ಮುಖ್ಯಮಂತ್ರಿ ಆದವಾಗ ಗಲಾಟೆ ಆಗೋಯ್ತು, ಏನು ಒಂದು 2 ಲಕ್ಷ ಜನದ ಮೇಲೆ ಸೇರಿದ್ದಾರೆ
ಅದು ಹೊಡೆದಾಟ. ಇಲ್ಲಿ ಅಂಬುಜ ಮೇಲೆ ಆ ಕಡೆ ಕೂತಿರಬೇಕು. ನಮ್ಮ ಗೌಡನ ನೀವು ಮುಖ್ಯಮಂತ್ರಿ ಆಕೆ ಈ ಒಂದು ಗೊಂದಲ ಹೊಡೆದು ಎಲ್ಲರಿಗೂ ಹೊಡೆದ್ಬಿಟ್ಟು ಚಿಕ್ಕದವ್ರಿಗೆಲ್ಲ ಹೊಡೆದು. ಅದು ಬೆಳಿಗ್ಗೆ ದೊಡ್ಡದಾದ ಪೇಪರ್ಲಿ ಬಂದು ಅಂದರೆ ಪ್ರತಿ ಹಂತದಲ್ಲಿ ಸಾಮಾನ್ಯವಾದ ಜನ ಆದರೂ ದೇವೇಗೌಡನ ಬಿದ್ದಾಗ ಎತ್ಕೊಳ್ಳುವಂಥ ಒಂದು ಸೌಜನ್ಯತೆ ಇರತಕ್ಕಂಥ ಈ ಜಿಲ್ಲೆ ಇದು. ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ನೋವು ಮಾಡಿ ನನ್ನ ಮಗನ್ನ ಮೊಮ್ಮಗನ್ ನಿಲ್ಲಿಸಬೇಕು ಅಂತ ಇಲ್ಲ. ನಾನು ಮಗ ಅವನ ತಂದೆಯ ಆರೋಗ್ಯ ಸರಿ ಇಲ್ಲ ಅಂತೇಳಿ ನಾನು ನಿಲ್ತೇನೆ ಅಂತೇಳಿ 4-5 ವರ್ಷ ಹಿಂದೆ ಹೇಳಿದ. ಆ ಒಂದು ನೋವನ್ನು ಇಟ್ಕೊಂಡಿದೆ. ಇಲ್ಲ, ತಂದೆಗೆ ಸಹಾಯ ಮಾಡ್ತಾನೆ, ಅದನ್ನು ನಿಲ್ಲಿಸಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ. ನಾನು ಮಾತನಾಡೋದು ಬಹಳ ವಿಷಯ ಇದೆ, ಬರ್ತೇನೆ. ಈ ದೇಶದ ರಾಜಕೀಯ ಏನಾಗುತ್ತೋ ನೋಡೋಣ. ಇವತ್ತು ರೈತರ ಬಗ್ಗೆ ಈಗ 6,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಯೋಚನೆ ಮಾಡಿ, 12 ತಿಂಗಳಿಗೆ 6,000 ರೂಪಾಯಿ ಅಂದರೆ 500 ರೂಪಾಯಿ ತಿಂಗಳಿಗೆ. ನಮ್ಮ ಕಾಸ್ಟ್ ಆಫ್ ಕಲ್ಟಿವೇಷನ್ ಏನಿದೆ, ನಾನು ಯಾವಾಗ ಬಂದೇನೆ, ನನ್ನ ಮಗ ಯಾವಾಗ